ಹಾಡು ಸುಂದ್ರಲ್ಲ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಇವತ್ತೊಂದು ಮೊನ್ನೆ ನೀವು ನೋಡಿದ್ದೀರಿ ಅಯೋಧ್ಯೆಯಲ್ಲಿ ರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯನ್ನು. ಅವತ್ತು ನಮಗೆ ಕಣ್ಣು ತುಂಬಿಕೊಳ್ಳೋಕ್ಕಾಗಲಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮದಲ್ಲಿ ಅದ್ಭುತ ರಮಣೀಯ ಮೋಹಕ ಸುಂದರ ಕೆತ್ತನೆಯ ಹರೀಶ್ ಚನ್ನಪಟ್ಟಣದ ಅದ್ಭುತ ವಾಸ್ತುಶಿಲ್ಪನ ಕೈಯಲ್ಲಿ ಅರಳಿದಂಥ ಅದ್ಭುತ ಮನಮೋಹಕ ಸುಂದರ ಕೆತ್ತನೆಯ ನೀಲೂರು ನಿಂಬೆಕ್ಕ, ಯಾವ ಶರಣರ ನಾಡಾದಂಥ ಕಲಬುರಗಿಯ ನೀಲೂರು ಗ್ರಾಮ ಅಫ್ಜಲ್ಪುರದಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿರುವಂಥ ಅಫ್ಜಲ್ಪುರದಿಂದ ನೀಲೂರು ಗ್ರಾಮದಲ್ಲಿ ಜನಿಸಿದ ಜನ್ಮ ತಾಳಿದಂಥ ಸುಕ್ಷೇತ್ರದ ನೀಲೂರಿನ ನಿಂಬೆಕ್ಕ, ಆ ಕ್ಷೇತ್ರದ ತಾಯಿ ದೇವಿ ನಿಂಬೆಕ್ಕನ ಪ್ರಾಣ ಪ್ರತಿಷ್ಠಾಪನೆ ಆರಂಭವಾಗ್ತಾ ಇದೆ. ದೃಷ್ಟಿ ಮಾಡುವಂಥ ಒಂದು ಕಾರ್ಯ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ನಯನ ಮನೋಹರಕ ದೃಶ್ಯವನ್ನು ಕನ್ನಡಿಯಲ್ಲಿ ಪ್ರತಿಬಿಂಬದಲ್ಲಿ ಎಲ್ಲರೂ ದರ್ಶನ ಮಾಡ್ತಾ ಇದ್ದಾರೆ. ಅದನ್ನು ಅರ್ಚಕರು ತೋರಿಸ್ತಾ ಇದ್ದಾರೆ. ಪ್ರಥಮ ದರ್ಶನವನ್ನು ಕನ್ನಡಿಯಲ್ಲಿ ದರ್ಪಣದಲ್ಲಿ ನೋಡುವಂಥ ಭಾಗ್ಯವನ್ನು ಭಕ್ತರಿಗೆ ಕರುಣಿಸಿದ್ದಾರೆ. ಎರಡು ವರ್ಷದಿಂದ ಸತತವಾಗಿ ನಿರ್ಮಾಣಗೊಳ್ಳುತ್ತಿರುವಂಥ ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮದಲ್ಲಿ, ಕೇವಲ ಈ ಕಡೆ 29 ಕಿಲೋಮೀಟರ್ ಅಂತರದಲ್ಲಿರುವಂಥ ನಿಡೋನಿ ಗ್ರಾಮದಲ್ಲಿ ಮಾಲಗಾರ ಅಂದರೆ ಮಾಳಿ ಸಮಾಜದಲ್ಲಿ ಜನಿಸಿದಂಥ ನೀಲೂರು ನಿಂಬೆಕ್ಕನ ಆ ಸಂಪ್ರದಾಯದಂತೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇತ್ತು. ನವಗ್ರಹಗಳ ಹೋಮಗಳು, ವಿವಿಧ ಹೋಮಗಳು ನಿರಂತರ 2 ದಿನ ಧಾರವಾಡದ ಅರ್ಚಕರು ಪುರೋಹಿತರು ಅದನ್ನು ಅಚ್ಚುಕಟ್ಟಾಗಿ ನಿಯಮಬದ್ಧವಾಗಿ ಮಂತ್ರಘೋಷಗಳಿಗೆ ನಿರ್ವಹಿಸಿದರು. ಕ್ಷಣ ಕ್ಷಣದ ಆ ಪ್ರಾಣ ಪ್ರತಿಷ್ಠಾಪನೆ ದೃಶ್ಯವನ್ನು ನಿಮಗೆ ನೋಡಲಿಕ್ಕೆ ಇವತ್ತು ನಿಮಗೆ ಕಣ್ ತುಂಬಿಕೊಳ್ಳೋಕ್ಕೆ ನಾನು ತಂದಿದ್ದೀನಿ. ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ, ಸಂಪೂರ್ಣ ವಿಡಿಯೋನ ನೋಡಿ, ಕಣ್ ತುಂಬಿಕೊಳ್ಳಿ. ಯಾವ ಥರ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಮೂರ್ತಿಗೆ ಕೊಡ್ತಾ ಇದ್ರು ಅನ್ನೋದು ನಿಮಗೆ ಒಂದು ಸಣ್ಣ ವಿಡಿಯೋ ಮೂಲಕ ನಿಮಗೆಲ್ಲ ತೋರಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಪ್ರಾಣ ಪ್ರತಿಷ್ಠಾಪನೆಗೆ ಹಲವಾರು ಧರ್ಮಗಳಲ್ಲಿ ಹಲವಾರು ವಿವಿಧ ವಿಧಿವಿಧಾನಗಳನ್ನು ಮಾಡ್ತಾರೆ. ಒಂದು ಕಡೆ ಜೈನ ಧರ್ಮದಲ್ಲಿ ಸೂರ್ಯ ಮಂತ್ರಗಳನ್ನು ಆ ಮೂರ್ತಿಗೆ ಪ್ರತಿಯೊಂದು ಹಣೆ, ಭುಜ, ಕಣ್ಣು ಎಲ್ಲ ಕಡೆಯೂ ನಿರಂತರವಾಗಿ 4 ಗಂಟೆವರೆಗೆ ಅದನ್ನೆಲ್ಲ ಪ್ರಾಣಗಳನ್ನು ತುಂಬುತ್ತಾರೆ, ಬೀಜಾಕ್ಷರಗಳನ್ನು ತುಂಬುತ್ತಾರೆ. ಇಲ್ಲಿ ಮಾಡುವಂಥ ವಿಧಾನ ಬೇರೆ, ಆದರೂ ಕೂಡ ಪ್ರಾಣ ಪ್ರತಿಷ್ಠಾಪನೆಗೆ ಒಂದಿಷ್ಟು ವಿಧಗಳನ್ನು ತೋರಿಸ್ತಾ ಇದ್ದೀನಿ. ಕಳಸಾರೋಹಣಗಳನ್ನು ಅವು ಕೂಡ ಪೂಜೆಗೊಳ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ಸುಂದರ ಮನಮೋಹಕ ಜಾಗೃತವನ್ನು ಗೊಳಿಸುವಂಥದ್ದು, ಪ್ರಾಣವನ್ನು ಅದಕ್ಕೆ ತುಂಬುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಸಣ್ಣ ಪ್ರಯತ್ನ ತೋರಿಸುವುದು, ಯಾರೂ ತೋರಿಸೋದಿಲ್ಲ ಈ ಥರ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಅದನ್ನು ನಾವಂತರೂ ಯಾವ ದೇವಸ್ಥಾನಗಳು ನೋಡಲಿಕ್ಕಾಗಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಮಾಡ್ತಾರೆ ಅದನ್ನೆಲ್ಲ, ಎಷ್ಟೋ ಪುರಾತನ ದೇವಾಲಯಗಳು ಎಂದೋ ಆಗಿವೆ, 12ನೇ ಶತಮಾನ 6ನೇ ಶತಮಾನ, ಅವನ್ನೆಲ್ಲ ನಮಗೆ ನೋಡಲಿಕ್ಕಾಗಲಿಲ್ಲ. ಅವ್ರು ಯಾವ ಥರ ಕಟ್ಟಿದರು, ಏನು ನಿರ್ಮಾಣ ಮಾಡಿದ್ರು, ಅವರ ವಾಸ್ತುಶೈಲಿ ಹೇಗೆ, ನಮಗೆಲ್ಲ ಗೊತ್ತಿಲ್ಲ. ಮಂತ್ರಘೋಷಗಳು ನಡೀತಾ ಇದೆ. ಓಂ ನಮಃ 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 ಓಂ ನಮಃ
ಒಂದು ಕಡೆ ಶಿವಶರಣೆ ನಿಂಬೆಕ ಜನಿಸಿದ್ದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ. ಜನನ ಕಾಲ ಕುರಿತ ನಿಖರವಾದ ಮಾಹಿತಿಯಾಗಲಿ ವಿವರ ಆಗಲಿ ಯಾವುದೂ ಲಭ್ಯವಾಗುತ್ತಿಲ್ಲ. ಯಾಕೆ ಅಂದರೆ ಅಂದಿನ ಕಾಲದಲ್ಲಿ 196 ಶರಣಗಳ ಆ ಇತಿಹಾಸಗಳನ್ನು ಬರೆದಿಡುವಂಥದ್ದು ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆಯಾಗಿದೆಯಾ ಅನ್ನೋದು ನಮಗೆ ಗೊತ್ತಾಗತ್ತೆ. ಯಾಕಂದರೆ 196 ಶರಣರು ಕೇವಲ ತಮ್ಮ ದಾಸೋಹ ವಚನಗಳ ಬಗ್ಗೆ ಗಮನವಿತ್ತು. ಹೀಗಾಗಿ 16 ಶರಣರ ನಿಖರವಾದ ಜನನ ಮತ್ತು ಲಿಂಗೈಕ್ಯದ ಬಗ್ಗೆ ನಮಗೆ ವಿವರವಾದ ಮಾಹಿತಿ ಸಿಗಲ್ಲ. ಆದರೂ ಕೂಡ ಹಲವಾರು ಇತಿಹಾಸಕಾರರು ಹೇಳಿದಂತೆ ಒಬ್ಬರು 1100 ಕೊನೆಯ ಘಟ್ಟ ಅಂತ ಹೇಳ್ತಾರೆ, ಒಬ್ಬರು 12 ಹೇಳ್ತಾರೆ. ಅಂದರೆ 1190 ಅಥವಾ 1185 ಈ ಥರ ಹೇಳಿದರೆ 1235 ಅವಧಿಯಲ್ಲಿ ಜನಿಸಿದ್ರು ಅಂತ ಒಂದು ಕಡೆ ಹೇಳ್ತಾರೆ. 57 ವರ್ಷ ಬಾಳ್ವಿ ಬದುಕಿ ಶರಣ ಸಂಕುಲವನ್ನು ವಚನ ಶ್ರೇಷ್ಠ ಸಾಹಿತ್ಯವನ್ನು ಉತ್ತುಂಗಕ್ಕೆ ಏರಿಸಿದವಳು ಅಂತ. 57 ವರ್ಷ ಕಾಲ ಜೀವಿಸಿ 1292 ಲಿಂಗೈಕ್ಯ ಆಗಿರುವುದೊಂದು ತಿಳಿದು ಬರ್ತದೆ. ಕಾಲ ಗತಿಸಿದಂತೆ ಇವಳ ಕೀರ್ತಿ ಗಗನದೆತ್ತರ ಹಾರಲು ಪ್ರಾರಂಭವಾದಾಗ ಹಲವು ಸಹಿಸದ ಅನೇಕ ಮಂದಮತಿಗಳು ಖಂಡಿಸಲು ಆರಂಭಿಸಿದರು, ಹೀಯಾಳಿಸಿದರು. ಮಾಟ ಮಾಯ ಜಾಲವನ್ನು ನಿರ್ಮಿಸುತ್ತಿದ್ದಾಳೆ, ನಿಂಬೆಕಳ ಘನತೆಗೆ ಮಸಿ ಬಳಿಯಲು ಹಲವಾರು ಪ್ರಯತ್ನ ಮಾಡಿದರೂ ಕೂಡ ವಿಧ ವಿಧದ ರೋಗ ರುಜಿನಗಳಿಂದ ಬಳಲುತ್ತಿದ್ದ ಅವರೆಲ್ಲ ಉಪಶಮನಕ್ಕೆ ನಿಂಬೆಕ್ಕನ ಪಾದ ಹಿಡಿದರು. ನಿಂಬೆಕ್ಕನ ನುಡಿ ಕೇಳಿ ನಡೆಯನ್ನು ತಿದ್ದಿಕೊಂಡವರಲ್ಲದೆ ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವಂಥ ಆ ಶಿವನಿಂದ ವರ ಪಡೆದವಳು ನಿಂಬೆಕ್ಕ. ನುಡಿದಂತೆ ನಡೆಯುತ್ತಿದ್ದೆಯನ್ನು ಮಾತು ಕೊಟ್ಟ ಮತಿಗೇಡಿಗಳಿಗೆ ಮಂದಾಗಿ ಯುಗಾದಿಯ ಶುಭ ದಿನದಂದು ಪಂಚಲಿಂಗ ಪ್ರತಿಷ್ಠಾಪನೆ ಮಾಡಿ ನಿಂಬೆಕ್ಕನ ಭಕ್ತಿ ಪ್ರಣತಿಗೆ ಎನ್ನಿ ದೀಪವನ್ನಿಟ್ಟರು. ನಿಂಬಕ್ಕನ ಲೀಲೆ ಹಲವಾರು ಪವಾಡಗಳನ್ನು ಮೆರೆದವಳು. ಶಿವಶರಣಿ 63 ಶರಣರ ಗಳಂಗಳಲ್ಲಿ ಇವಳು ಕೂಡ ಒಬ್ಬಳು ಇದ್ದರೂ ಕೂಡ ಇವಳ ಸಂಪೂರ್ಣ ಇತಿಹಾಸ ನಮಗೆ ಸಿಗ್ತಾ ಇಲ್ಲ. ಒಂದು ಕಡೆ ರಾಜ ಮಹಾರಾಜರೆಲ್ಲ ಆಳಿ ಹೋದರು, ರಾಜ್ಯ ವೈಭವಗಳನ್ನು ಮಾಡಿದರು, ವಜ್ರ ಖಚಿತ ಸಿಂಹಾಸನವೇರಿದರು, ಮುತ್ತು ಮಾಣಿಕ್ಯಗಳನ್ನು ಆಳಿದರು, ಬಿರುಸು ಬಾಣಗಳಲ್ಲಿ ಹೋದವು, ವಜ್ರ ಖಚಿತ ಸಿಂಹಾಸನ ಕಿರೀಟಗಳು ಎಲ್ಲಿ ಹೋದವು ಗೊತ್ತಿಲ್ಲ. ಅಪಾರ ಸಂಪತ್ತೆಲ್ಲಿ ಹೋಯಿತುನೋ ಗೊತ್ತಿಲ್ಲ. ಆದರೆ ಅವರು ಮಾಡಿದಂಥ ಸಾಧನೆಗಳು, ಶೌರ್ಯ ಸಾಹಸಗಳು, ಧಾರ್ಮಿಕ ಕಾರ್ಯಗಳು, ದಾನ ಧರ್ಮಗಳು, ಮಸೀದಿ ಮಂದಿರಗಳು ಕಟ್ಟಿಸಿ ಹೋದ್ರಲ್ಲ, ಇಂದಿಗೂ ಸಾರಿ ಸಾರಿ ಹೇಳ್ತವೆ. ಇವತ್ತಿದ್ದ ರಾಜ್ಯ ಮತ್ತೊಂದು ದಿನ ಇರಲ್ಲ, ಮತ್ತೊಬ್ಬನ ಕೈವಶವಾಗಿ ರಾಜ್ಯವಾಗತ್ತೆ. ಇವತ್ತಿನ ಆಸ್ತಿ ಮತ್ತೊಬ್ಬನ ಹೆಸರಿಗೆ ನೋಂದಣಿ ಆಗತ್ತೆ. ಇವತ್ತಿನ ಜಮೀನು ಮತ್ತೊಬ್ಬನ ಹೆಸರಿಗೆ ನಾಮಕರಣಗೊಂಡು ದಾಖಲೆಗಳು ನಿರ್ಮಾಣ ಆದರೆ, ದೇವಾಲಯ ಒಂದು ಸಲ ನಿರ್ಮಾಣ ಆದರೆ ಅದು ಶಾಶ್ವತವಾಗಿ ಅದೇ ಹೆಸರಿನ, ಅದೇ ಶರಣರ, ಅದೇ ಸಂತರ ಹೆಸರಿನ ಮೇಲೆ, ಭಗವಂತನ ಹೆಸರಿನ ಮೇಲೆ ಶಾಶ್ವತವಾಗಿ ನಿಲ್ಲುತ್ತೆ. ಅವತ್ತೆಲ್ಲ ಅವರಿಗೆಲ್ಲ ಗೊತ್ತಿತ್ತು, ನೀವೆಲ್ಲ ಶಾಸನಗಳನ್ನೆಲ್ಲ ನೋಡ್ತಾ ಇರ್ತಿರಲ್ಲ,
ವೀರಗಲ್ಲು, ಮಾಸ್ತಿಗಲ್ಲು, ಶಾಸನಗಳು, ಅದರ ಮೇಲೆ ಸೂರ್ಯಚಂದ್ರನ ಚಿತ್ರಣ ಮಾಡ್ತಾಯಿದ್ರು. ಯಾಕೆ ಮಾಡ್ತಿದ್ರು ಅಂದರೆ ಸೂರ್ಯಚಂದ್ರ ಇರುವವರಿಗೆ ಈ ಇತಿಹಾಸಗಳು ಉಳಿಯಲಿದೆ ಅನ್ನೋದು ದೃಢವಾದ ನಂಬಿಕೆ ವಿಶ್ವಾಸ ಅವರಲ್ಲಿತ್ತು. ಹಾಗೆ ಅವರ ವಾಸ್ತುಶಿಲ್ಪ ವಾಸ್ತುಶೈಲಿ ನಿರ್ಮಾಣ ಕಾರ್ಯ ಆಗ್ತಾಯಿತ್ತು. ಇನ್ನು ನಮಗೆ ಆಗ್ತಾಯಿಲ್ಲ, ಯಾಕೆ? ಅದೇ ಕಳಪೆ ಗುಣಮಟ್ಟದ ಸಿಮೆಂಟ್ಗಳು, ಕಬ್ಬಿಣಗಳು ಇವತ್ತೆಲ್ಲ 100 ವರ್ಷ ಕೂಡ ನಾವು ಗ್ಯಾರಂಟಿ ಕೊಡಲಿಕ್ಕೆ ಆಗದಂಥ ಸಮಯದಲ್ಲಿ ಸೂರ್ಯಚಂದ್ರ ಇರುವವರಿಗೆ ಶಾಸನ ಬರೆದಿಟ್ಟಿರಲ್ಲ. ಅದೆಂಥ ಕಲ್ಲುಗಳು, ಅದೆಂಥ ವಾಸ್ತುಶೈಲಿ, ಅದೆಂಥ ವಾಸ್ತು, ಇವತ್ತಿಗೂ ನಮಗೆ ಕುತೂಹಲ ಕೆರಳಿಸ್ತಾ ಇದೆ. ಏನಪ್ಪ ಇವರದು ವಾಸ್ತುಶೈಲಿ, ಏನು ವಾಸ್ತು ಇವ್ರದ್ದು? ಯಾವುದೇ ಕಬ್ಬಿಣ ಸಿಮೆಂಟ್ ಬಳಸಿದರೂ ಕೂಡ ಗುಣಮಟ್ಟದ ಪಂಚಲೋಹಗಳಿಂದ ಹಲವಾರು ದೇವಸ್ಥಾನಗಳು, ಗುಡಿ ಗೋಪುರಗಳ ನಿರ್ಮಾಣವಾದವು. ಒಂದು ದೇವಸ್ಥಾನಕ್ಕೆ ಏನೇನು ಇರಬೇಕಾಗಿತ್ತು ಎಲ್ಲವನ್ನ ನಿರ್ಮಾಣ ಮಾಡಿದರು. ಗರುಡು ಗಂಬ, ಅಗ್ನಿಕುಂಡ, ಮಾನಸ್ತಂಭಗಳು, ಶಿಖರ, ಅಂತರಾಳ, ಗಜಲಕ್ಷ್ಮಿ, ಪೀಠ, ಪ್ರಾಣ ಪ್ರತಿಷ್ಠಾಪನೆ, ಸಪ್ತಮಾತೃಕೆಯು, ಶಾಸನಗಳು, ಪ್ರದಕ್ಷಿಣಾ ಪಥ, ಲಲಾಟದಲ್ಲಿ ಹಲವಾರು ಮೂರ್ತಿಗಳನ್ನು ಕೆತ್ತನೆ ಮಾಡಿದರು. ಹಲವಾರು ಕಂಬದ ಮೇಲೆ ಚಿತ್ರ ವಿನ್ಯಾಸಗಳನ್ನು ಮಾಡಿದರು. ಶಿಲಾಬಾಲಿಕೆಗಳನ್ನು ನಿರ್ಮಾಣ ಮಾಡಿದರು. ಕ್ಷೇತ್ರ ಪಾಲಕರನ್ನು ನಿರ್ಮಾಣ ಮಾಡಿದರು. ಕಾಲ ಭೈರವರನ್ನು ನಿರ್ಮಾಣ ಮಾಡಿದರು. ಅದೆಂಥ ಶೈಲಿಯವ್ರದು. ಇವತ್ತಿಗೂ ಭಾರತ ಕಡೆ ಇಡೀ ಪ್ರಪಂಚ ನೋಡ್ತಾ ಇದೆ, ಏನಪ್ಪ ಇವರ ವಾಸ್ತುಶೈಲಿ? ಒಂದಕ್ಕಿಂತ ಒಂದು ಭಿನ್ನ, ಒಂದಕ್ಕಿಂತ ಒಂದು ವಿಚಿತ್ರ, ವಿಸ್ಮಯ, ಅಗೋಚರ. ಇವತ್ತಿಗೂ ನಮಗೆ ಅದನ್ನು ನೋಡಲಿಕ್ಕೆ ಆಗ್ತಾಯಿಲ್ಲ, ತಿಳಿಯಲಿಕ್ಕೆ ಆಗ್ತಾಯಿಲ್ಲ. ಅಂದಿನ ವಾಸ್ತುಶಿಲ್ಪಕಾರ ಯಾವುದೇ ಶಿಲ್ಪಗಳಿಗೆ ತಾನು ಹೆಸರು ಕೂಡ ಹಾಕಿಲ್ಲ. ಯಾವುದೇ ಶರಣು ಕೂಡ ನನ್ನ ಹೆಸರು ಉಳಿಲಿ ಅಂತೇಳಿ ಯಾವುದನ್ನು ನಾನು ಎಲ್ಲಿ ಇದು ಮಾಡಿಲ್ಲ. ಅದಕ್ಕೆ ಲೋಕದಂತೆ ಬಾರರು, ಲೋಕದಂತೆ ಇರರು ಶರಣರು ವಿಭಿನ್ನವಾಗಿ ತಮ್ಮ ಜೀವನವನ್ನು ಈ ನಾಡಿಗೆ ಕೊಟ್ಟು ಹೋದರು. ಶಾಂತಿ, ಸಹಬಾಳ್ವೆ, ಸಮಾನತೆ, ಅಸ್ಪೃಶ್ಯತೆ, ದಾಸೋಹ, ಅಕ್ಷರ ಜ್ಞಾನವನ್ನು ವಚನ ಮೂಲಕ ಜೀವನದ ಪದ್ಧತಿಗಳನ್ನು ಹಾಕಿಕೊಟ್ಟಂಥ ಶರಣರಲ್ಲಿ 196, ನಂತರ ಬಂದವರೆಷ್ಟು, ಆದಿಯಲ್ಲಿದ್ದವರೆಷ್ಟು, 12ನೇ ಶತಮಾನದಂಥ ನಂತರ ಬಂದವರೆಷ್ಟು, ಆದಿ ಪುರುಷರಷ್ಟು, ಮಹಾಭಾರತ, ರಾಮಾಯಣ, ಅದೆಷ್ಟು ಕಾವ್ಯಗಳು ರಚನೆಯಾದವು. ಓಲೇಕರಿ ಗ್ರಂಥಗಳೆಲ್ಲ ಎಲ್ಲಿ ಹೋದವು? ಋಷಿ ಮುನಿಗಳೆಲ್ಲ ತಪಸ್ಸು ಮಾಡಿ ಹೋದಂಥ ಈ ಭರತ ಖಂಡದಲ್ಲಿ ಅದೆಂಥ ಆಧ್ಯಾತ್ಮಿಕ ನೆಲೆ ಊರಿತ್ತು ಅನ್ನಲಿಕ್ಕೆ ನಮಗೆಲ್ಲ ಗೊತ್ತಾಗತ್ತೆ. ಹಾಗೆ ಶರಣರ ನಾಡ ಅನಿಸಿದಂಥ ಕಲಬುರಗಿಯಲ್ಲಿ, ಅಲ್ಲಿಂದ 20 ಕಿಲೋಮೀಟರ್ ಅಂತರದಲ್ಲಿರುವಂಥ ಅಫ್ಜಲ್ಪುರ ತಾಲೂಕಿನ ಅತಿ ಸಮೀಪ ಇರುವಂಥ ನೀಲೂರು, ಅಲ್ಲಿ ಸಣ್ಣ ಗ್ರಾಮ ಆದರೂ ಕೂಡ ಧಾರ್ಮಿಕ ಚಿಂತನೆಗಳನ್ನು, ಬಸವಣ್ಣನ ತತ್ವ ಚಿಂತನೆಗಳನ್ನು ಎಲ್ಲರೂ ಒಂದೊಂದು ಥರ ಹೇಳಿದರೆ ಶಿವಶರಣ್ಯ ಮಾತ್ರ ಮನುಷ್ಯನ ವ್ಯಾಕುಲತೆಗಳನ್ನು ಕಳೀಲಿಕ್ಕೆ ಭಾಳಷ್ಟು ಶ್ರಮಪಟ್ಟಳು. ಮನಃಶುದ್ಧಿಯಾಗಿ ಭಾಳಷ್ಟು ಪರಿವರ್ತನೆಗೆ ಇಳಿದು
ದಾಸೋಹಗಳನ್ನು ಎಷ್ಟೋ ಸಂತರು ಶರಣರು ಮಾಡಿ ಹೋದರು. ಆ ಸಾಲಿನಲ್ಲಿ ನಿಲ್ಲುವರು ನೀಲೂರಿನ ನಿಂಬೆಕ್ಕ. ಇವತ್ತು ವಿರಳವಾಗಿ ನಾವು ಕಾಣ್ತಾ ಇದ್ದೀವಿ. ಹಾಗೆ ಇದು 20ನೇ ಶತಮಾನಕ್ಕೆ ಮತ್ತೆ ಆಧ್ಯಾತ್ಮಿಕ ಕಡೆ ಹೊರಳ್ತಾ ಇದೆ. ನಮಗಿವತ್ತೆಲ್ಲ ಅಯೋಧ್ಯೆಯಲ್ಲಿ ನೋಡಿದ್ರಿ, 500 ವರ್ಷಗಳ ಇತಿಹಾಸ ಮತ್ತೆ ಪುಟಿದೆದ್ದು ನಿಂತಿತ್ತು. ಹಾಗೆ ಇವತ್ತು ನಮಗೆಲ್ಲ ಆನಂದ ಬೇಕಾಗಿದೆ, ಆಧ್ಯಾತ್ಮ ಬೇಕಾಗಿದೆ, ಮನುಷ್ಯನ ಶಾಂತಿಗಾಗಿ ಎಲ್ಲೋ ಹುಡುಕ್ತಾ ಇದ್ದೀವಿ. ಯಾಕೆ ಮಠ ಮಾನ್ಯಗಳನ್ನು ಕಟ್ಟಿದರು? ಮನುಷ್ಯನ ಶಾಂತಿಗೋಸ್ಕರ. ಗುಡಿ ಗೋಪುರಗಳು, ಮಾನಸ್ತಂಭಗಳು, ಶಿಖರಗಳಲ್ಲೆಲ್ಲ ಅದು ನೋಡಿದರೆ ನಮಗೆ ಮನಸ್ಸಿನ ಸ್ತಂಭ ಅಂದರೆ ಮನಸ್ಸಿನ ವ್ಯಾಕುಲತೆಗಳನ್ನು ಕಳೀಲಿಕ್ಕೆ ಸುಂದರವಾದ ಕಳಶಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಮನಸ್ಸಿನ ಸ್ತಂಭಗಳನ್ನು ನಿರ್ಮಾಣ ಮಾಡಿದರು. ಒಂದಿಷ್ಟು ಸಕಾರಾತ್ಮಕ ಚಿಂತನೆಗಳಿಗೆ ನಮಗೆ ಅಳವಡಿಸಲಿಕ್ಕೆ ಮನಸ್ಸಿಗೆ ಶಾಂತಿ ನೆಮ್ಮದಿಗೋಸ್ಕರ ಮಠಗಳನ್ನು ನಿರ್ಮಾಣ ಮಾಡಿ. ಆ ಸಾಲಿನಲ್ಲಿ ಇವತ್ತು ನಿಲ್ತಿದೆ ಬಿಜಾಪುರ ಜಿಲ್ಲೆ. ಕೇವಲ 29 ಕಿಲೋಮೀಟರ್ ಅಂತರಲ್ಲಿರುವಂಥ ಬಬ್ಲೇಶ್ವರ ತಾಲೂಕು. ಅಲ್ಲಿಂದ 7 ಕಿಲೋಮೀಟರ್ ಕ್ರಮಿಸಿ ಬಂದರೆ ಪುಟ್ಟ ಗ್ರಾಮವಾದರೂ ಕೂಡ ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಕಲೆ ಕಲಾವಿದರ ಹಳ್ಳಿಯ ಸೊಗಡನ್ನು ಹೊಂದಿದಂಥ ಏಕೈಕ ಗ್ರಾಮ ನಿಡೋನಿ ಗ್ರಾಮ. ಹಲವಾರು ಧರ್ಮೀಯರು ವಾಸ ಮಾಡುವಂಥ ಗ್ರಾಮ. 9,000 ಜನಸಂಖ್ಯೆ ಹೊಂದಿದಂಥ ನಿಡೋನಿ ಗ್ರಾಮ ಇವತ್ತು ಇಡೀ ರಾಜ್ಯಾದ್ಯಂತ ಹೆಸರು ಮಾಡ್ತಾ ಇದೆ, ಕಲಾವಿದರಿಂದ ಹೆಸರು ಮಾಡ್ತಾ ಇದೆ. ಗುಣಮಟ್ಟದ ದ್ರಾಕ್ಷಿ ಅಂದರೆ ಇಲ್ಲಿನ ಪ್ರಖರ ಬಿಸಿಲಿಗೆ ಬೆಳೆಯುವಂಥ ದ್ರಾಕ್ಷಿ ನೋಡಲು ಸುಂದರ, ತಿನ್ನಲು ರುಚಿಕಟ್ಟಾದ ದ್ರಾಕ್ಷಿಯನ್ನು ಬೆಳೆದು ಇಡೀ ನಾಡಿಗೆ ರಫ್ತಾಗ್ತಾ ಇದೆ. ಬಿಜಾಪುರ ಜಿಲ್ಲೆ ನಿಡೋಣಿ, ಬೊಬ್ಬೇಶ್ವರು, ತಿಕೋಟ, ಬಾಬಾನಗರ ಸುತ್ತಮುತ್ತಿರುವಂಥ ಒಂದು ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆದು ಇಡೀ ದೇಶಕ್ಕೆ ಹೆಸರನ್ನು ತಂದುಕೊಟ್ಟಿದೆ. ಈಗ ಕಳಸಾರೋಹಣದ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಪರಮ ಪೂಜ್ಯರಾದಂಥ ಎರಡೆತ್ತಿನ ಮಠದ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣಮ್ ಸಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಅವರ ನೇತೃತ್ವದಲ್ಲಿ ನಿರಂತರ 7 ದಿನ ಕಾರ್ಯಕ್ರಮ ನಡೀತಾ ಇತ್ತು. ಸರ್ವ ಧರ್ಮದರೆಲ್ಲ ಕೂಡಿ ನೀಲೂರಿನ ನಿಂಬೆಕ್ಕನ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮದಲ್ಲಿ ನಿರಂತರವಾಗಿ 7 ದಿನ ಪ್ರವಚನ, ಉಪನ್ಯಾಸ, ಪೂಜ್ಯರ ಜಂಗಮಾಮೂರ್ತಿಗಳ ಪಾದ ಪೂಜೆಯೊಂದಿಗೆ ಅವರ ಹಿತನುಡಿಗಳು ಮೂಲಕ ಆಧ್ಯಾತ್ಮಿಕ ಕಡೆ ಸಾಕಷ್ಟು ಜನರನ್ನು ಸೆಳೀತಾ ಇತ್ತು ನಿಡೋನಿ ಗ್ರಾಮ. ಹಲವಾರು ಮಠಾಧೀಶರು ಇಲ್ಲಿ ಬಂದು ಹೋದರು, ಇನ್ನೂ ಬರ್ತಾ ಇದ್ದಾರೆ. ಅವತ್ತೆಲ್ಲ 196 ಶರಣರನ್ನು ಒಂದುಗೂಡಿಸಿದಂತೂ ನಮಗೆ ಇನ್ನೂ ಕೂತಲ ಆಗ್ತದೆ. ಅಂದು ಕೂಡ ಕುತೂಹಲ ಆಗಿತ್ತು, ಏನಪ್ಪ ಇದೆಲ್ಲ, ಹೊರ ವಿದೇಶದವರೆಲ್ಲ ಕೇಳ್ತಾ ಇದ್ದರು. 196 ಶರಣರನ್ನ ಅಷ್ಟೆಲ್ಲರಿಗೆ ಅನ್ನದಾಸೋಹ ಮಾಡಲಿಕ್ಕಾಗತ್ತಾ? ಧರ್ಮ ಚಿಂತನೆ ಮಾಡಲಿಕ್ಕೆ ಆಗತ್ತಾ? ಇವತ್ತು ನಮ್ಮ ಸಂಸತ್ತಿನಲ್ಲಿ ಇಂತಿಷ್ಟೇ ಜನರ ಕುಳಿತುಕೊಳ್ಳಕ್ಕೆ ರಾಜಕೀಯವಾಗಿ ದೇಶದ ಬಗ್ಗೆ ಮಾತಾಡಲಿಕ್ಕೆ ಸಂಸತ್ತಿನಲ್ಲಿ ಇಂತಿಷ್ಟಕ್ಕೆ ಇದೆ, ಆದರೆ 196 ಶರಣರನ್ನು ಹಿಡಿದು ಅಲ್ಲೆಲ್ಲ ಶೂನ್ಯ ಪೀಠದಾಶರಂಥ ಅಲ್ಲಮ್ಮ ಪ್ರಭುದರನ್ನು ಕೂಡಿಸಿ ವಚನಗಳ ಬಗ್ಗೆ, ಧರ್ಮದ ಚಿಂತನೆಗಳ ಬಗ್ಗೆ, ಜನರ ಆಗುಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರಲ್ಲ, ಅದನ್ನು ಕಂಡು ಎಷ್ಟು 700ಕ್ಕಿಂತ ಹೆಚ್ಚಿನ ಅನುಯಾಯಿಗಳಾಗಿಬಿಟ್ರು
ನೋಡಲಿಕ್ಕೆ ಬಂದವರೆಲ್ಲ ವಿದೇಶದವರು ಬಸವಣ್ಣನ ಕಲ್ಯಾಣದಲ್ಲಿ ಅನುಭಾವ ಮಂಟಪದಲ್ಲಿ ಬೆರೆತು ಹೋಗಿಬಿಟ್ರು, ಮತ್ತೆ ಮರಳಿ ಹೋಗಲಿಲ್ಲ ಅನ್ನೋದು ಇತಿಹಾಸ ಪುಟಗಳು ಹೇಳ್ತವೆ. ಜಗತ್ತಿನ ಪಾರ್ಲಿಮೆಂಟ್ ಅನ್ನಿಸ್ಕೊಂಡ್ಬಿಡ್ತು ಅನುಭಾವ ಮಂಟಪ ಬಸವ ಕಲ್ಯಾಣ. ಪ್ರತಿಯೊಬ್ಬರೆಲ್ಲ ಕಾಯಕ ಕಾಯಕ ಕಾಯಕ. ಅಂದಿನ ಭೀಕರ ಬರಗಾಲದ ನಡುವೆ ಕೂಡ ಶರಣರ ವೀರಶೈವ ಧರ್ಮದ ಜಂಗಮರ ಅಧ್ಯಾತ್ಮದವನ್ನು ಎತ್ಕೊಂಡು ಹೋದ್ರಲ್ಲ, ಅದೆಷ್ಟು ದಾಳಿಗಳನ್ನು ಎದುರಿಸಿದರು, ಅದೆಷ್ಟು ಕಷ್ಟಗಳನ್ನು ಅನುಭವಿಸಿದರು, ಎಷ್ಟೋ ಜನ ಮನನೊಂದು ಶರಣರೆಲ್ಲ ದಿಕ್ಕಾಪಾಲಾಗಿ ಹೋಗುದು. ಅವತ್ತಿಗೆ ಬಸವಣ್ಣವ್ರು ಒಂದ್ಸಲ ಹೇಳ್ತಾರೆ, ಸಾಕು ಒಂದು ವಚನದಲ್ಲಿ ಕೂಡ ಹೇಳಿದ್ದಾರೆ, ನಾನೊಂದು ನೆನೆದರೆ ತಾನೊಂದು ನೆನೆಯುವುದಯ್ಯ, ನಾನು ಎತ್ತ ನೆಳೆದರೆ ತಾಯತ್ತೆಳೆಯುವ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಯಿತು ಪ್ರಣತೆಯಾಯಿತು, ನಾನು ತೈಲವಾದೆ ನೀವು ಬತ್ತಿಯಾದರಿ, ಪ್ರಭುದೇವರು ಜ್ಯೋತಿಯಾದರು. ಮುಂದೆ ಆ ನುಡಿಯನ್ನು ಹೇಳ್ತಾರೆ. ಮುಂಚಿತವಾಗಿ ಅವ್ರಿಗೇನೋ ಬಸವಣ್ಣವ್ರಿಗೆ ಅರಿವಾಯಿತು ಏನೋ ಕಲ್ಯಾಣ ಕ್ರಾಂತಿ ಆಗ್ಬೋದು ಅಂಥೇಳಿ, ಹೀಗಾಗಿ ಪ್ರಣತೆ ಒಡೆಯಿತು, ತೈಲ ಚೆಲ್ಲಿತು, ಹೀಗಾಗಿ ಬತ್ತಿ ನಂದಿತು. ಕೂಡಲ ಸಂಗಮ ಶರಣರ ಮನ ನೊಂದಿತಯ್ಯ ಅಂತೇಳಿ ಅವರ ವಚನದಲ್ಲಿ ಮುಂಚಿತವಾಗಿಯೇ ಹೇಳಿಬಿಟ್ರು. ಹೀಗಾಗಿ ಕ್ರಾಂತಿ ಅದೊಂದು ಕಹಿಘಟನೆ ಆಗಿ ಹೋಗಿಬಿಡ್ತು. ಶರಣರೆಲ್ಲ ಹಲವಾರು ಕ್ಷೇತ್ರಗಳಿಗೆ ಹೋಗಿಬಿಟ್ರು, ಎಷ್ಟೋ ಶರಣರೆಲ್ಲ ವೀರ ಮರಣ ಅಪ್ಪಿದರು. ಆಧ್ಯಾತ್ಮಿಕ ವಚನಗಳನ್ನು ರಕ್ಷಣೆಗಾಗೋಸ್ಕರ ಕುದುರೆ ಹೇರಿಕೊಂಡು ಮುಂದೆ ಹೋದರು. ಆ ಸಾಲಿನಲ್ಲಿ ನಿಂತಳು ನೀಲೂರಿನ ನಿಂಬೆಕ್ಕ, ಅವನ ಚಿರಂಜೀವಾದಂಥ ಶಿವಪುತ್ರ, ಅವನು ಕೂಡ ವೀರ ಮರಣ ಆಗ್ತಾನೆ. ಮುಂದೆ ಶರಣರನ್ನು ಆ ವಚನಗಳನ್ನು ಮುಂದಿನ ಶರಣರು ಹಾಗೆ ಬೆಳೆಸುತ್ತಾ ಬೆಳೆಸುತ್ತಾ ಉಳಿದಷ್ಟು ವಚನಗಳನ್ನು ಪಗು ಹಳಕಟ್ಟಿಯವರೆಲ್ಲ ತಲೆ ಹೊತ್ತುಕೊಂಡು ತಮ್ಮದೇ ಮುದ್ರಣ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಹಲವಾರು ವಚನಗಳನ್ನು ಮತ್ತೆ ಮತ್ತೆ ಸಂಗ್ರಹಿಸಿ ಈ ಜಗತ್ತಿಗೆ ಕೊಟ್ಟರು. ಅವರಿಗೊಂದು ನಮಸ್ಕಾರಗಳನ್ನು ಹೇಳಲೇಬೇಕು. ಎಲ್ಲರೂ ವಚನಗಳನ್ನು ನಿರ್ಮಾಣ ಮಾಡಲಿಲ್ಲ ಅಥವಾ ಮಾಡಿರಬಹುದು ಗೊತ್ತಿಲ್ಲ, ಮಾಡಿದಷ್ಟು ವಚನಗಳು ಇವತ್ತು ಸಿಕ್ಕಿವೆ. 196 ಶರಣರಲ್ಲಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸಾಗೋಣ. ಯಾವುದೇ ಸ್ಕಿಪ್ ಮಾಡಬೇಡಿ. ಈ ಕಳಸಾರವನ್ನು ಹೇಗೆ ಮಾಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು, ಅದನ್ನು ಕಣ್ ತುಂಬಿಕೊಳ್ಳೋಕ್ಕೆ ಇವತ್ತು ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಗ್ರಾಮದ ಎಲ್ಲ ಬಾಂಧವರು ಜಾತಿ ಭೇದ ಮರೆತು, ನಿಂಬೇಕಂದರೆ ಒಂದು ಸಮಾಜಕ್ಕೆ ಸೀಮಿತಗಳಲ್ಲ, ಒಂದೊಂದು ಇದಕ್ಕೆ ಸಂಬಂಧ ಅಲ್ಲ, ಎಲ್ಲ ಧರ್ಮೀಯರು ಇದಕ್ಕೆ ಭಾಗವಹಿಸಿದರು, ಅದು ವಿಶೇಷ. ಆ ಸಮಾಜದವರೇ ಮಾಡಬೇಕು, ಈ ಸಮಾಜದವರು ಏನಿಲ್ಲ. ಕೆಲವೊಂದಿಷ್ಟು ಸಮಾಜಗಳು ಸಣ್ಣದಿದ್ದಾಗ ಎಲ್ಲ ಸಮಾಜಗಳು ಒಗ್ಗೂಟಿ ಮಾಡುವುದೇ ಈ ಭಾರತೀಯ ಸಂಸ್ಕೃತಿಯ ಒಂದು ರೂಢಿ. ಅದನ್ನು ಪರಮ ಪೂಜ್ಯರಂತ ಶ್ರೀಮನ್ ನಿರಂಜನ ಪ್ರಣಮಿಸು ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಪೀಠಾಧೀಶರು ಕೂಡ ಭಾಗವಹಿಸಿದರು. ಮಂತ್ರನ್ಯಾಸ ಪ್ರಾಣ ಪ್ರದರ್ಶನ ಮಾಡಲಿಕ್ಕೆ ದೂರದಿಂದ ಬಂದಂಥ ಪ್ರತಿಷ್ಠಾಚಾರ್ಯರು ಕೂಡ ಇದ್ದರು. ಮಂತ್ರ ಘೋಷಗಳೊಂದಿಗೆ ಪರಮ ಪೂಜ್ಯರೀಗ ಪಾದ ಪೂಜೆ ನಡೆದ ನಂತರ
ಕಳಸಾರವರ್ಣ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಒಬ್ರ ಹಾಕ್ಬಿಡ್ರಿ, ಗೌಡಬಡ ಮಾಡ್ಬಿಡ್ರಿ. ಅದ್ರ ಅವ್ರ ಹೋಗ್ಬೇಕು ಮತ್ತೆ 2 ಗಂಟೆ ಆಗ್ತದೆ. ಶಾಂತಿ ರೀ, ಆತರ ಏನೋ ಚೆಕ್ ಬರ್ಬೇಕು. ಭರವಸೆ ನೀಡಿದ ಜಂಗಮರು ಬರಲಿಲ್ಲ. ಕಳೆದಾವ ದಿನ ಮೂರು ಉಪವಾಸ ಸುತಮಾತೆ ಜಂಗಮರ ದಾರಿ ನೋಡುತ್ತ ಮರೆತೋದ ಜಂಗಮರು ಮನೆಯತ್ತ ಬರುತ್ತಿರಲು ಬಾಡಿದ ಹೂವರಳಿತು. ನಿಂಬೆಕ್ಕ ಎದ್ದೋಗಿ ನೀರ ಎರದಾಳ. ಹೀಗೆ ತ್ರಿಪದಿಯಲ್ಲಿ ಕೂಡ ಅವಳ ಸಂಪೂರ್ಣ ಜೀವನ ಚರಿತ್ರೆಯನ್ನು ನಮಗೆ ಓದಕ್ಷಿರುತ್ತೆ. ಆ ದಿನ ಮಾಡಿದ ಅಂಬಲಿ ನೀಡಲು ಆತುರದಿ ಅಮೃತವ ಸವಿದಾರ ಜಂಗಮರು ಮಂಗಳು ಮಗಳೇ ನಿಂಬೆವ್ವ ಎಂದು ಹರಿಸಿ ಹೋಗ್ಯಾರ. ಅಂಥ ಅದ್ಭುತ ತ್ರಿಪದಿಗಳನ್ನು ದುಡುಕಿ ದೂರಾಗಬೇಡ, ದೂರಾಗಿ ಕೆಡಬೇಡ, ಕೆಟ್ಟು ಕಂಗೆಟ್ಟು ಕೊಳಿಬೇಡ ಗೆಳೆಯ, ಮಾತ ಮೀರಿ ಮನಸ್ಸು ಒಡಿಬೇಡ ಅಂತ ಸಾಹುಕಾರನಿಗೆ ಕಾಮ ಇತ್ತ ನೆತ್ತಿಗಿರಿಯನ್ನು ಇಳಿಸಿದಂಥವಳು. ಹೀಗಾಗಿ ಅದ್ಭುತ ತ್ರಿಪದಿಯಲ್ಲಿ ನಮಗೆ ಎಲ್ಲ ಓದಲಿಕ್ಕೆ ನಮಗೆ ಸಿಗುತ್ತೆ. ಈಗ ನೋಡ್ತಾ ಇದ್ದೀರಿ, ಪ್ರಥಮ ಕಲಶದ ಸ್ಥಾಪನೆಯಾಗಿದೆ. ಈಗ ಮತ್ತೆ ಭಕ್ತರು ಮಡಿಯಿಂದ 2ನೇ ಕಲಶವನ್ನು ಹೊತ್ತು ತರ್ತಾ ಇದ್ದಾರೆ.
ಆ ಕ್ಷಣ ತುಂಬಿಕೊಳ್ಳೋಕ್ಕೆ ನಮಗೂ ಕೂಡ ಮೂಕ ವಿಸ್ಮಯಕರಾಗಿ ನೋಡ್ತಾ ಇದ್ರು ಜನ, ಭಾವ ಪರವಶರಾಗಿದ್ದರು. ದೇವಸ್ಥಾನ ಕಟ್ಟಿದ ನಂತರ ಎಲ್ಲರೂ ಹೋಗ್ಬೋದು, ಆದರೆ ಆ ಕಟ್ಟಡ ನಿರ್ಮಾಣದ ಉದ್ಘಾಟನೆ ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಳಸಹ ನೋಡೋದೇ ಒಂದು ಮಹಾನ್ ಪುಣ್ಯ ಭಾಗ್ಯ ಇರಬೇಕು. ಪಂಚ ಕಳಸಗಳು ಪಂಚ ಮಹಾಭೂತಿಗಳನ್ನು ಪ್ರತಿನಿಧಿಸುವುದು ಹಲವಾರು ಸಂಪ್ರದಾಯಗಳಲ್ಲಿ ಹಲವಾರು ಪದ್ಧತಿಗಳಲ್ಲಿ ನಡೀತಾ ಇದೆ. ಯಾವುದೇ ಧರ್ಮಗಳನ್ನು ತೆಗೆದುಕೊಂಡರೂ ಒಂದೇ ಮಾರ್ಗವನ್ನು ಹೇಳುತ್ತೆ, ಮೋಕ್ಷ ಮಾರ್ಗ, ಏಕೋಪಾಸನೆ. ಈಗ ಎರಡನೇ ಕಳಸವನ್ನು ಹೊತ್ಕೊಂಡು ಮೇಲ್ಗಡೆ ಸಾಗ್ತಾ ಇದ್ದಾರೆ. ಬಹಳಷ್ಟು ಭಾರ ಇರುವಂಥ ಸುಮಾರು 3.5 ಫೂಟ್ಗಿಂತ ಎತ್ತರ ಇರುವಂಥ ಕಳಸವನ್ನು ಇಲ್ಲಿನ ಸ್ಥಳೀಯ ಭಜನಾ ಮಂಡಳಿಯವರ ಕೊಡುಗೆಯಾಗಿದೆ. ಅವುಗಳ ಎರಡನೇ ಕಳಸಾರೋಹಣ ನಡೀತಾ ಇದೆ. ಸುತನಿಲ್ಲದ ಮನೆಯಲ್ಲಿ ಪ್ರಸಾದ ತರವಲ್ಲ, ಹೊರಟಿವು ನಾವೆಂದು ಎದ್ದಾರ, ಹೊರಟಿವು ನಾವೆಂದು ಎದ್ದಾರ ಜಂಗಮರು, ಕರಿಯಮ್ಮ ನಿನ್ನ ಸುತನನ್ನು, ಕರಿಯಮ್ಮ ನಿನ್ನ ಸುತನನ್ನು. ಅವಾಗ ನಿಂಬೆಕ ಹೇಳ್ತಾಳೆ, ಸತ್ತೋದ ಮಗನನ್ನು ಮೋಹಾದಿ ಕರೆಯಲು, ಸತ್ತೋದ ಮಗನನ್ನು ಮೋಹಾದಿ ಕರೆಯಲು, ನಾನೇನು ಸಿರಿಯಾಳ ನಂತಲ್ಲ, ನಾನೇನು ಸಿರಿಯಾಳ ನಂತಲ್ಲ ಎಂದವಳೆ ಪಾದವ ಪಿಡಿದು ನಿಂತಾಳ. ಎದ್ದೇಳು ಹೊಡೆದವ ನಾವಿದನು ಒಪ್ಪೇವು, ಸುತನೊಂದಿಗೆ ಉಂಡರೆ ಉಂಡೇವು ಎನ್ನುತ್ತಾ ಕಾಲೆತ್ತಿ ಹೊರಗೆ ಇಡುವಾಗ, ಸಂತರಿಗೆ ಸಂತತ್ತಿ ನೀಡದ ಜೀವನ ಯಾಕಿನ್ನೂ ಇರಬೇಕು ಎಂದಾಳ, ಯಾಕಿನ್ನೂ ಇರಬೇಕು ಎಂದಾಳ. ನಿಂಬೆಕ್ಕ ಕಂಬಕ್ಕೆ ತಲೆಯ ಬಡದಾಳ, ಬಾಡಿದ ದೇಹವು ರಕ್ತವು ಮುಳುಗೇತಿ, ಕರಗಿದ ಕಾಯ ದಂಡನೆಗೆ ಒಪ್ಪಿಸಿ ಪ್ರಸಾದೊಲುಮೆಯ ಬೇಡಿದಳು, ಶರಗೊಡ್ಡಿ ಬೇಡುವೆ ಜಂಗಮರೆ ಉಂಡೋಗಿ, ಉಣ್ಣದಿದ್ದರೆ ಮಗನಂತೆ ಸಾಯುವೆ ಎನ್ನು ತಲೆ ದಡದಣ್ಣೆ ತಲೆಯ ಬಡದಾಳ. ಸಾಕಮ್ಮ ಮಗಳೇ ತಲೆದಂಡೆ ನಿಲ್ಲಿಸು, ನಿಚ್ಚಿಲ ನಿಜಭಕ್ತಿ ಮೆಚ್ಚಿದೆನು ಎನ್ನುತ್ತಾ ಪರಶಿವನು ಪ್ರತ್ಯಕ್ಷ ಆಗ್ಯಾನ. ಮಗಳೆಂಬ ನುಡಿ ಕೇಳಿ ಕತ್ತೆತ್ತಿ ನೋಡಲು ಸಾಕ್ಷಾತ್ ಶಿವನು ಎದುರಿಗೆ, ಸಾಕ್ಷಾತ್ ಶಿವನು ಎದುರಿಗೆ ನಿಂತಾನ, ಅಭಯ ಹಸ್ತವ ನೀಡ್ಯಾನ. ಕಣ್ಣಾರೆ ಕಂಡಿದ್ದು ಕನಸೇನು ಅಂದಾಳ, ಮೈಕೈಯು ಮುಟ್ಟುತ್ತ ನಿಂತಾಳ ನಿಂಬೆಕ್ಕ, ಮೈಕೈಯು ಮುಟ್ಟುತ್ತ ನಿಂತಾಳ ನಿಂಬೆಕ್ಕ ಪರಶಿವನ ಪಾದಕ್ಕೆ ಎರಿಗಾಳ. ನಿಚ್ಚಲ ಭಕ್ತಿ ಹೆಸರವಾಸಿ ಆದವಳೆ ನೆಲ್ಲೂರು ನಿಂಬೆಕ್ಕ. ಈಗ 3ನೇ ಕಳಸಾರೋಹಣ ನಡೀತಾ ಇದೆ. ಅಪಾರ ಭಕ್ತರು ಹರ್ಷೋದ್ಧಾರದೊಂದಿಗೆ ಭಾವ ಪರವಶರಾಗ್ತಾ ಇದ್ದಾರೆ. ಎಷ್ಟೋ ಜನ ಕಳಸಾರೋಹಣ ನೋಡಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ನೋಡಿಲ್ಲ. ಅಂಥ ಭಾಗ್ಯ ನಮಗೆ ಪರಮ ಪೂಜ್ಯರು ಇವತ್ತು ಕಲ್ಪಿಸಿದ್ದಾರೆ. ಇಡೀ ಗ್ರಾಮವೇ ಸಂತಸದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾಡಿನಾದ್ಯಂತ ಶರಣರೆಲ್ಲ ಬಂದು ಹೋದರು. ಮಂಗಲ ವಾದ್ಯಗಳ ಜೈಘೋಷ ಮೊಳಗುತ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಎಲ್ಲ ಪಂಚ ಕಳಸಗಳ ಸ್ಥಾಪನೆಗೊಂಡವು, ಶಿಖರಾರೋಹಣವಾಯಿತು. ಜನರೆಲ್ಲ ಜೈಘೋಷ ಮೊಳಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ, ಕ್ಷೀರಾಭಿಷೇಕ ನಡೀತಾ ಇದೆ.
ವಿಧಿವಿಧಾನಗಳು ಎಲ್ಲ ಪೂರ್ಣಗೊಳ್ತಾ ಇದೆ. ಕೊನೆಯ ಘಟ್ಟದಲ್ಲಿ ಇವತ್ತು ನಾವಿದ್ದೀವಿ. ನವಧಾನ್ಯಗಳನ್ನು, ಪುಷ್ಪವೃಷ್ಟಿಗಳನ್ನು ಆ ದೇವಲೋಕದಿಂದ ಹೇಗೆ ದೇವನ ಸ್ಥಾಪನೆಗೆ ಪುಷ್ಪವೃಷ್ಟಿ ಮಾಡ್ತಾರೆ, ಹಾಗೆ ಈಗ ಪುಷ್ಪವೃಷ್ಟಿ ಮಾಡುವಂಥ ಸಮಯ. ಪ್ರತಿಷ್ಠಾಪಾಚಕರು ಅದನ್ನು ಕೊನೆ ಕ್ಷಣದ ನೋಡಲಿಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ನೀವು ಕೂಡ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಈ ಚಾನಲ್ ನಿಮಗೆ ಇಷ್ಟ ಆಗುವ ವಿಡಿಯೋಗಳು ಸಾಕಷ್ಟಿವೆ. ಕಲೆ ಇದೆ, ಸಂದರ್ಶನವೇ, ಕೃಷಿ ಇದೆ. ಈಗ ಪುಷ್ಪವೃಷ್ಟಿ ಆಗ್ತಾ ಇದೆ, ರತ್ನವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಮೂತು ರತ್ನಗಳ ಸುರಿಮಳೆ ಆಗ್ತಾ ಇದೆ. ಪುಷ್ಪವೃಷ್ಟಿ, ನವಧಾನ್ಯಗಳ ವೃಷ್ಟಿ, ಮುತ್ತು ರತ್ನಗಳ ವೃಷ್ಟಿ, ಮಳೆಯ ಸುರಿಮಳೆ ಆಗ್ತಾ ಇದೆ. ಪಂಚ ಶಿಖರಗಳ ಮೇಲೆ ಕೊನೆ ಕ್ಷಣದ ಘಟ್ಟದಲ್ಲಿ ನಾವಿದ್ದೀವಿ. ಇನ್ನೂ ಹಲವಾರು ವಿಷಯಗಳು, ಹೊಸ ಹೊಸ ಆಯಾಮಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಒಂದು ಲೈಕ್ದಿಂದ ಮತ್ತೆ ನಮಗೂ ಉತ್ಸಾಹ ಸಿಗತ್ತೆ. ಶರಣ ಸಂಕುಲ ಆರಂಭಿಸಿದ್ದೀನಿ. ಶರಣರ ಬಗ್ಗೆ ಮಾಹಿತಿ ಇದೆ, ಕೃಷಿ ಬಗ್ಗೆ ಇದೆ, ಕಾಯಕ ಇದೆ, ಶಿಕ್ಷಣ ಇದೆ, ಆಧ್ಯಾತ್ಮಿಕ ಇದೆ, ಪುರಾತನ ದೇವಾಲಯ ಇದೆ, ಐತಿಹಾಸಿಕ ಕ್ಷೇತ್ರಗಳ ಬಗ್ಗೆ ಇದೆ, ಪ್ರವಚನವಿವೆ, ಶಿವಭಜನೆ ಇವೆ, ಹರಿಕೀರ್ತನಗಳಿವೆ, ಎಲ್ಲವೂ ಈ ಚಾನಲ್ನಲ್ಲಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಸುಂದರ ಕಮೆಂಟ್ ಹಾಕಿ.
ಏನಾದರೂ ತಮ್ಮ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕೊಡಿ. ನಾವು ಮಾಡುವಂಥ ಮುಂದಿನ ವಿಡಿಯೋಗಳಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ಸಾಗ್ತೀವಿ. ಈಗ ಬನ್ನಿ, ದರ್ಶನ ಮಾಡಿ ಬನ್ನಿ. ತಾಯಿ ನಿಮ್ಮ ಬೆಕ್ಕನ ಪ್ರಾಣ ಪ್ರತಿಷ್ಠೆ ಆದ ನಂತರ ಜೀವ ಕಳೆ ತುಂಬಿದಂಥ ಶಿವಶರಣೆ ನಿಮ್ಮ ಬೆಕ್ಕನ ದರ್ಶನಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. Thank you.